Ladies and gentlemen, please welcome the one and only Veena Sundar. ತುಂಬಾ ಖುಷಿ ಆಗ್ತದೆ. ನಾನು ಕೇಳಿದ ತಕ್ಷಣ ಒಪ್ಕೊಂಡಿಲ್ಲ. ಮತ್ತೆ ಯಾರಾದ್ರೂ ಊಟಕ್ಕೆ ಅಂತ ಕರೆದ್ರೆ ಕಲಾವಿದ್ರು ಫಸ್ಟ್ ಇರ್ತಾರ ಅಲ್ಲಿಗೆ ಬರೋದಕ್ಕೆ. ಓಕೆ, ಈಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಸುಂದರ್ ಪರಿಚಯ ಆಗಿದ್ದೆ ಅವಾಗ ಹೆಂಗೆ? ಸುಂದರ್ ಪರಿಚಯ ಆಗಿದ್ದು ನನಗೆ 95 ಅಲ್ಲಿ. ಇದು ಸಾಕಷ್ಟು ಕಡೆ ಹೇಳಿದ್ದೀನಿ. ನಾನು ಅಂದ್ರೆ ನಾವಿಬ್ರು ಒಂದೇ ಕಮ್ಯುನಿಟಿ ಅವರು, ನಾನು ಸುಂದರ್ ರಿಲೇಟಿವ್ಸ್, ಬಟ್ ದೂರದ ರಿಲೇಷನ್ಸ್. ಆದ್ರೆ ನನಗೂ ಸುಂದರ್ಗೂ ಪರಿಚಯ ಇರಲಿಲ್ಲ. ಆಮೇಲೆ ನಮ್ಮಲ್ಲಿ ಒಂದು ಹಳೆ ಫ್ಯಾಮಿಲಿ ಸ್ಟೋರಿ ಇತ್ತು, ಅಂದ್ರೆ ನಮ್ಮ ತಂದೆ ಕಾಲದ್ದು ಅವ್ರ ತಂದೆ ಕಾಲದ್ದು. ಹಾಗಾಗಿ ಒಬ್ರು ಮಧ್ಯದಲ್ಲಿ ಒಬ್ರಿಗೆ ಮಾತಿರ್ಲಿಲ್ಲ. ನಮ್ಮ ಇಬ್ರು ಮನೆಗಳಲ್ಲಿ ಫ್ಯಾಮಿಲಿ ಮಾತಿರ್ಲಿಲ್ಲ. ಎಲ್ಲರೂ ಫಂಕ್ಷನ್ಸ್ ಅಲ್ಲಿ ನೋಡಿದ್ರೆ ಸುಮ್ಮನೆ ನೋಡೋದು ನಗದು ಅಷ್ಟೇ, ಒಂದು ಹಲೋ ಕೂಡ ಹೇಳ್ತಾ ಇರ್ಲಿಲ್ಲ. ಆ ತರ ಒಂದು ಇದ್ರಲ್ಲಿ ಇದ್ರು. ಸೊ ಸುಂದರ್ನ ನಾನು ಫನ್ ವರ್ಲ್ಡ್ ಅಲ್ಲಿ ನೋಡಿದೆ. ಇದ್ರಲ್ಲಿದೆ ಫನ್ ವರ್ಲ್ಡ್. ಸೊ ಅಲ್ಲಿ ನಾನು ನನ್ನ ಕಸಿನ್ಸ್ ಜೊತೆ ಹೋಗಿದ್ದೆ. ಸುಂದರ್ ಅವ್ರ ಕಸಿನ್ಸ್ ಜೊತೆ ಎಲ್ಲ ಬಂದಿದ್ರು, ಅವ್ರ ಅಣ್ಣ ಅತ್ತಿಗೆ ಜೊತೆ ಎಲ್ಲ. ದೀಪಾವಳಿ ಆದ ನೆಕ್ಸ್ಟ್ ಡೇ ಅದು, ಅಕ್ಟೋಬರ್ ಅಲ್ಲಿ. ಇದೆಲ್ಲ ಮರೆಯಕ್ ಆಗಲ್ವಲ್ಲ. ಅದಕ್ಕೆ ನಾನು ಸುಂದರ್ ರೇಗಿಸ್ತಾ ಇದ್ದೆ. 10 ರೂಪಾಯಿಗೆ ಸಿಕ್ಬಿಟ್ಟೆ ನಿನ್ನ ನನಗೆ 10 ರೂಪಾಯಿ ಎಂಟ್ರೆನ್ಸ್ ಟಿಕೆಟ್. ಸೊ ಅಲ್ಲಿ ಹೋದಾಗ ಇಬ್ರು ಎದುರೆದ್ರಿಗೆ ಹಿಂಗೆ ಎದುರೆದ್ರಿಗೆ ಫಿಲ್ಮ್ಯಾಟಿಕ್ ಆಗಿತ್ತು ನಂದು. ಅವ್ರದ್ದು ಹಿಂಗೆ ಎದುರೆದ್ರಿಗೆ ಬಂದ್ವಿ. ಏ, ಒಂದು ಸೀರಿಯಲ್ ಎಲ್ಲ ಮಾಡ್ತಾನಲ್ಲ ಪೆದ ಪೆದಾಗಿ ಅಂತ ನಾನು ನನ್ನ ಕಸಿನ್ಸ್ಗೆ ಹೇಳಿದೆ. ಅವ್ರು ಅವಾಗ, ನಾನು ಐ ವಾಸ್ ಕ್ವೈಟ್ ಪಾಪ್ಯುಲರ್ ಸುಂದರ್ಗಿಂತ. ನಾನು ಒಂಚೂರು ವೀಣಾ ಪ್ರೇಮ್ ಕುಮಾರ್ ಅಂತ ಸಾಕಷ್ಟು ಸೀರಿಯಲ್ಗಳಲ್ಲಿ ಬ್ಯುಸಿ ಆಗಿದ್ದೆ ನಾನು. ಸೊ ಅವ್ರಿಗೆ ನೋಡಿದಾಗ ಗೊತ್ತಾಯ್ತು. ಬಟ್ ಒಬ್ರಿಗೊಬ್ರು ಪರಿಚಯ ಮಾಡದೇ ಇರೋದ್ರಿಂದ ನಾವು ಮಾತು ಆಡ್ಲಿಲ್ಲ. ಯಾಕಂದ್ರೆ ಇನ್ನೊಂದು, ನಾವು ಒಂದೇ ಫ್ಯಾಮಿಲಿ ಅವರು ಅನ್ನೋದು ಇತ್ತಲ್ವಾ. ಸೊ ಹಾಗಾಗಿ ಏನೋ ಒಂಥರ ಮುಜುಗರಣ ಏನೋ ಗೊತ್ತಿಲ್ಲ, ಒಬ್ರಿಗೊಬ್ರು ಮಾತಾಡ್ಲಿಲ್ಲ. ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಅವ್ರ ಅಣ್ಣ ಅತ್ತಿಗೆ ಎಲ್ಲ ಮಾತಾಡಿಸ್ತಾ ಇದ್ರು. ನಮ್ಮನ್ನು ಯಾರು ಇಂಟ್ರೊಡ್ಯೂಸ್ ಮಾಡ್ಕೊಡ್ಲಿಲ್ಲ. ಅವ್ರ ಅಣ್ಣನ ಮಕ್ಕಳ ಜೊತೆ ಹೋದ್ರು, ನಾನು ನನ್ನ ಚಿಕ್ಕಪ್ಪನ ಮಕ್ಕಳ ಜೊತೆ ಹೊಟ್ಟೋದೆ. ಇಟ್ ವಾಸ್ ಲೈಕ್ ದಿಸ್ ಅಷ್ಟೇ. ಆಮೇಲೆ ಅದಾದ್ಮೇಲೆ ಎಲ್ಲ ಆಟಗಳಾಡಿದ್ವಿ. ಎಲ್ಲೋ ಎಲ್ಲೋ ಒಂದು ಕಡೆ ನನ್ನ ಕಣ್ಣು ಅವ್ರನ್ನ ಹುಡುಕ್ತಾ ಇದೆ, ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅವನು ಎಲ್ಲಿದ್ದಾನೆ ಅಂತ. ಐ ಡೋಂಟ್ ನೋ, ಮೇಬಿ ಏನೋ ಒಂಥರ. ಎಲ್ಲೇ ಹೋದ್ರು ಸುಮ್ಮನೆ ಹಿಂದೆ ತಿರುಗಿ ನೋಡೋದು ಅವರೆಲ್ಲರೂ ಇದ್ದಾರಾ ಅಂತ. ಅದು ಅವರು ಜೈಂಟ್ ವೀಲ್ ಎಲ್ಲ ಕೂತಾಗ ಅಲ್ಲಿಂದ ನನ್ನನ್ನು ನೋಡಿದ್ದಾರೆ ಕೆಳಗಡೆ. ಈ ಥರದ್ದೆಲ್ಲ ಇತ್ತು. ಆಮೇಲೆ ಅಲ್ಲಿ ಫನ್ ವರ್ಲ್ಡಿಂದ ಹೊರಗಡೆ ಬರ್ಬೇಕಾದ್ರೆ ರಾತ್ರಿ ಒಂದು 8:30-9 ಗಂಟೆನೋ ಆಗಿತ್ತು. ಅಲ್ಲಿಂದ ಬರ್ಬೇಕಾದ್ರೆ ಅವ್ನು ಕಾಣಿಸ್ತಾನಾ ಅಂತ ಸುಮ್ಮನೆ ಹಿಂದೆ ತಿರುಗದೆ ಕಂಡ್ರು ಸುಂದರ್ ಅಷ್ಟೇ. ಅಲ್ಲಿಗೆ ಮುಗೀತು. ಅದಾಗಿ ಒಂದು ಅಕ್ಟೋಬರು, ಡಿಸೆಂಬರಲ್ಲಿ ಅವರೇ ಕಾಲ್ ಮಾಡಿ, ಫೋನ್ ಅಷ್ಟೇ ಇದ್ದಿದ್ದಾಗ, ಮೊಬೈಲ್ ಇರಲಿಲ್ಲ, ಫೋನ್ ಮಾಡಿ December 14th ಹಿ ಕಾಲ್ಡ್ ಮೀ ಆ್ಯಂಡ್ ನೇರವಾಗಿ ಅವರು ಪ್ರಪೋಸ್ ಮಾಡಿದ್ರು.